ಬೆಂಗಳೂರಿನಲ್ಲಿ ಅರ್ಚನಾ ರೆಡ್ಡಿ ಕೊಲೆ ಪ್ರಕರಣ ಎರಡನೇ ಪತಿ ನವೀನ್ ಹಾಗೂ ಅನೂಪ್ನ ಅರೆಸ್ಟ್ ಮಾಡಿದ್ದಾರೆ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ರು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಬ್ರೇಕಿಂಗ್ ನ್ಯೂಸ್ ಡಿಸೆಂಬರ್ 27ನೇ ತಾರೀಕು ಮೊನ್ನೆ ಹೊಸರೋಡ್ ಜಂಕ್ಷನ್ ನಲ್ಲಿ ಕೊಲೆ ಆಗಿತ್ತು ಹೊಸರೋಡ್ ಸಿಗ್ನಲ್ ಹತ್ತಿರ ಅಟ್ಯಾಕ್ ಮಾಡಿ ಹತ್ಯೆ ಮಾಡಿದ್ರು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಂಪತಿಗಳ ನಡುವೆ ಜಗಳ ಆಗ್ತಾ ಇತ್ತಂತೆ ಅರ್ಚನಾ ಪುತ್ರಿ ಮೇಲೂ ಕೂಡ ಕಣ್ಣಾಕಿದ್ದಂತೆ ಮಲ ತಂದೆ ನವೀನ್ ನವೀನ್ ಜೊತೆ ಪ್ರತ್ಯೇಕವಾಗಿ ವಾಸವಾಗಿದ್ದರಂತೆ ಅರ್ಚನಾ ಪುತ್ರಿ ಈ ಸಂಬಂಧಕ್ಕೆ ವಿರೋಧ ವ್ಯಕ್ತಪಡಿಸಿದ್ರಂತೆ ಅರ್ಚನಾ ಅವರು ಅಷ್ಟೇ ಅಲ್ಲ ನವೀನ್ ಗೆ ಕೊಡಿಸಿದಂತ ಕಾರ್ ವಾಪಸ್ ಕೇಳಿದ್ರು ಅರ್ಚನಾ ಅವರು ಅರ್ಚನಾ ಇಲ್ಲವಾದರೆ ಆಸ್ತಿ ಎಲ್ಲ ಪುತ್ರಿಗೆ ಸಿಗುತ್ತೆ ಅಂತ ಪ್ಲಾನ್ ಮಾಡಿ ಇದೇ ಕಾರಣಕ್ಕೆ ಅರ್ಚನಾ ಕೊಲೆಗೆ ಸ್ಕೆಚ್ ಹಾಕಿದಂತೆ ನವೀನ್ ಅರ್ಚನಾ ರೆಡ್ಡಿ ಮಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು ಇತರೆ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಪೊಲೀಸರು ಅರ್ಚನಾ ಎರಡನೇ ಪತಿ ನವೀನ್ ಅನೂಪ್ ಇದೀಗ ಪೊಲೀಸರ ಬಲೆಗೆ ಕೊಲೆ ಮಾಡಿದ ಯಾರು ಗೊತ್ತಾಯಿತು ಈಗ ಅದಕ್ಕೆ ಇನ್ವಾಲ್ವ್ ಆಗಿರೋರೆಲ್ಲರೂ ಕೂಡ ಪೊಲೀಸರ ಕಸ್ಟಡಿಯಲ್ಲಿ ತೆಗೆದುಕೊಳ್ಳೋ ಪ್ರಯತ್ನ ನಡೆಯುತ್ತೆ ಈಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅರ್ಚನಾ ರೆಡ್ಡಿ ಮಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದ ಮೇಲೆ ಗೊತ್ತಾಯಿತು ಹಾಗಾಗಿ ಇದೀಗ ಹಂತಕರ ಬಂಧನ ಆಗಿದೆ ಅರ್ಚನಾ ಕೊಲೆಗೆ ಸ್ಕೆಚ್ ಹಾಕಿದ್ರವರು ಮತ್ತ್ಯಾರು ಅಲ್ಲ ಎರಡನೇ ಪತಿ ನವೀನ್ ಕಾರ್ ಕೊಡಿಸಿದ್ರು ಅದರ ವಾಪಸ್ ಕೇಳಿದ್ರು ಜೊತೆಗೆ ಅಲ್ಲೆಲ್ಲೋ ಬೇರೆ ಬೇರೆ ಸಂಬಂಧದ ವಾಸನೆ ಹೊಡಿತಾ ಇದೆ ಯಾಕೆಂದ್ರೆ ಅರ್ಚನಾ ಪುತ್ರಿ ಮೇಲೂ ಕೂಡ ಕಣ್ಣಾಕಿದ್ದಂತೆ ಸ್ಟೆಪ್ ಫಾದರ್ ಮಲ ತಂದೆ ನವೀನ್ ಜೊತೆ ಪ್ರತ್ಯೇಕವಾಗಿ ಅರ್ಚನಾ ಪುತ್ರಿ ಇದ್ದರಂತೆ ಹಾಗಾಗಿ ಅದು ಇರಬಾರದು ಅಂತ ಆಕೆ ಕೂಡ ವಿರೋಧಿಸಿದ್ರಂತೆ ಸೊ ಇದೆಲ್ಲವೂ ಕೂಡ ಗಮನ ಹರಿಸಿ ಆತ ಸ್ಕೆಚ್ ಹಾಕದ ಕೊಲೆ ಮಾಡಿಬಿಟ್ರೆ ಈಕೆನ ಎಲ್ಲ ಆಸ್ತಿನೂ ಮಗಳಿಗೆ ಬರುತ್ತೆ ಮಗಳ ಹೆಂಗಿರು ನನ್ನ ಜೊತೆ ಚೆನ್ನಾಗಿದ್ದಾಳೆ ಎಲ್ಲ ಹೊಡ್ಕೋಬೋದು ಅಂತ ಪ್ಲಾನು ಫೈನಲಿ ಪೊಲೀಸರು ಅರ್ಚನಾ ಪುತ್ರಿಯನ್ನು ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡಿದ್ಮೇಲೆ ಗೊತ್ತಾಯಿತು ಮೇಲ್ನೋಟಕ್ಕೆ ಇದು ಹೊಸರೋಡೆ ನಡೆದಂಥ ಆಕ್ಸಿಡೆಂಟ್ ನಿಜ ಆದರೆ ಇದು ಆಕ್ಸಿಡೆಂಟ್ ಅಲ್ಲ ಇದು ಕೊಲೆ ಅನ್ನೋದು ಗೊತ್ತಾಗಿದೆ ಅರ್ಚನಾ ರೆಡ್ಡಿ ಎರಡನೇ ಪತಿ ಬಲಭಾಗದಲ್ಲಿರೋ ನವೀನ್ ಈಗ ಆತ ಮತ್ತು ಅನೂಪ್ ಇನ್ನೊಬ್ಬ ಇಬ್ಬರು ಕೂಡ ಅರೆಸ್ಟ್ ಆಗಿದ್ದಾರೆ ಕೊಲೆಯಾಗಿದ ಹೆಣ್ಣುಮಗಳು ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ ಅರ್ಚನಾ ರೆಡ್ಡಿ ಕೊಲೆಯಾದ ಸ್ಥಳ ಹೊಸದುರ್ಗ ಅಲ್ಲಿ ನಡೆದಂಥ ಆಕ್ಸಿಡೆಂಟ್ ಅದು ಆಕ್ಸಿಡೆಂಟ್ ಅಲ್ಲ ಪ್ರೀ ಪ್ಲಾನ್ಡ್ ಆಕ್ಸಿಡೆಂಟ್ ಥರ ಕಾಣುವ ಕೊಲೆ ಸೊ ಹಾಗಾಗಿ ಅದು ಗೊತ್ತಾಯಿತು ಬಿಕಾಸ್ ಅರ್ಚನಾ ರೆಡ್ಡಿಯವರ ಮಗಳನ್ನ ಎನ್ಕ್ವೈರಿ ಮಾಡಿದ ಮೇಲೆ ಅದಕ್ಕೆ ಕಾರಣಕರ್ತ ಬಲಭಾಗದಲ್ಲಿರುವಂಥ ನವೀನ ಎರಡನೇ ಗಂಡ ಅರ್ಚನಾಗೆ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕೆ ಮುಗಿಸಿದ್ರೆ ಮಗಳ ಹೆಸರು ಬರುತ್ತೆ ಆಮೇಲೆ ಏನು ಪ್ಲಾನ್ ಇತ್ತೋ ಗೊತ್ತಿಲ್ಲ ಮಗಳ ಹೆಸರು ಬಂದು ಮಗಳನ್ನು ಹೇಗೆ ಬಳಸ್ತಿದ್ನೋ ಅಥವಾ ಅದನ್ನೇನು ಗೊತ್ತಿಲ್ಲ ಸ್ಕೆಚ್ಚು ಬಟ್ ಎನಿವೆ ಈಗ ಆ ವಿಚಾರ ಹೊರಗೆ ಬಂತು ಹಾಗಾಗಿ ನವೀನ್ ಮತ್ತು ಅನೂಪ್ ಅರೆಸ್ಟ್ ಆಗಿದ್ದಾರೆ ಇನ್ನೊಂದು ಸ್ವಲ್ಪ ಜನ ಇದಕ್ಕೆ ಇನ್ವಾಲ್ವ್ ಆಗಿದ್ದಾರಂತೆ ಅವರು ಕೂಡ ಬಲೆಗೆ ಬೀಳಬೇಕು ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಈ ಇಬ್ಬರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಚಂದ್ರಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊಸದುರ್ಗದಿಂದ ಗುಡ್ ಮಾರ್ನಿಂಗ್ ಚಂದ್ರಪ್ಪ ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್ ಮೇಲ್ನೋಟಕ್ಕೆ ಇದೊಂದು ಅಪಘಾತ ಮಾಡಿ ಹೊಟ್ಟೋಗ್ಬಿಟ್ರು ಅಂತ ಪ್ರೂವ್ ಮಾಡುವಂತ ಕೆಲಸ ನಡೀತು ಬಟ್ ಆದ್ರೆ ಹೇಗೆ ಟ್ವಿಸ್ಟ್ ಸಿಕ್ತು ಇದು ಕೊಲೆ ಅಂತ ಹೌದು ಹರೀಶ್ ನಾಗರಾಜ್ ಕಳೆದ 27ನೇ ತಾರೀಕು ರಾತ್ರಿ 10:30 ಸುಮಾರಿಗೆ ನಡೆದಿರುವಂತ ಘಟನೆ ಇದು ಪ್ರಾರಂಭದಲ್ಲಿ ಎಲ್ಲರೂ ಕೂಡ ಅಪಘಾತ ಅಂತ ತಿಳ್ಕೊಂಡಿದ್ರು ಯಾವ್ದೋ ಕಾರ್ ಡಿಕ್ಕಿ ಹೊಡೆದು ಈಕೆ ಸಾವನ್ನಪ್ಪಿರುತ್ತೆ ಆದ್ರೆ ಸಿಸಿಟಿವಿ ದೃಶ್ಯಾವಳಿಗಳು ಮತ್ತೆ ಅಲ್ಲಿ ಪಕ್ಕದಲ್ಲಿ ಹಾದು ಹೋಗ್ತಾ ಇರ್ತಕ್ಕಂತ ಒಬ್ಬ ಬೈಕ್ ಸವಾರ ಮೊಬೈಲ್ ನಲ್ಲಿ ವಿಡಿಯೋ ಮಾಡಿದಂತ ದೃಶ್ಯಗಳನ್ನ ಪೊಲೀಸರು ಪರಿಶೀಲನೆ ನಡೆಸಿದಾಗ ಇದು ಪಕ್ಕ ಕೊಲೆ ಅಂತ ಕನ್ಫರ್ಮ್ ಆಗಿತ್ತು ಆದ್ರೆ ಕೊಲೆ ಹಿನ್ನೆಲೆ ಏನಂತಂದ್ರೆ ಎತ್ತದ ತಾಯಿಯನ್ನ ಮಗಳೇ ತನ್ನ ಪ್ರಿಯಕರನ ಜೊತೆ ಮಲತಂದೆ ಜೊತೆ ಸೇರಿ ಕೊಲೆ ಮಾಡಿರುವ ಒಂದು ಮಗಳ ಸ್ಕೆಚ್ ಅಥವಾ ಆತ ಎರಡನೇ ಗಂಡನ ಸ್ಕೆಚ್ ಎರಡನೇ ಗಂಡ ಮತ್ತು ಮಗಳು ಸೇರಿ ಮಾಡಿದ್ದಾರೆ ಅಂತ ಹೇಳಿ ಸದ್ಯ ಪೊಲೀಸ್ ಹೇಳ್ತಿರೋದು ಯಾಕೆಂತಂದ್ರೆ ಪ್ರಾರಂಭದಲ್ಲಿ ಅರ್ಚನಾ ರೆಡ್ಡಿಗೆ ಎರಡನೇ ಮೊದಲೇ ಮದುವೆ ಆಗಿತ್ತು ಡಿವೋರ್ಸ್ ಆಯ್ತು ಆಮೇಲೆ ಎರಡನೇ ಗಂಡನಾಗಿ ನವೀಂದ್ರವನ್ನ ಸುಮಾರು ಒಂದ್ 2-3 ವರ್ಷಗಳಿಂದ ಅವ್ರ ಜೊತೆಯಲ್ಲಿ ಇದ್ರು ವಾಸ ಮಾಡ್ತಾ ಇದ್ರು ಬೆಳಂದೂರಿನ ಒಂದು ಫ್ಲಾಟ್ ನಲ್ಲಿ ಅಂತ ಹೇಳಾಗ್ತಾ ಇತ್ತು ಅದಾದ್ಮೇಲೆ ನವೀನ್ ತಾಯಿಯನ್ನ ಬಿಟ್ಟು ಮಲ ಮಗಳ ಜೊತೆಯಲ್ಲಿ ಆತ ಅಪೇರ್ ಇಟ್ಕೊಂಡು ಅವಳ ಜೊತೆಯಲ್ಲಿ ಪರಾರಿಯಾಗಿದ್ದ ಕಳೆದ 1.5 ತಿಂಗಳಿಂದ ಅಂತೇಳಿ ಮಾಹಿತಿ ಹೊರಬಂತು ಇದಾದ ಬಳಿಕ ಏನಂತಂದ್ರೆ ಮಗಳು ಸೇರಿ ಮಗಳನ್ನ ಅವನಿಂದ ಬೇರೆ ಮಾಡ್ಬೇಕು ತಾಯಿ ಸಾಕಷ್ಟು ಒತ್ತಡ ಇರಿದ್ಲು ಪ್ರಯತ್ನ ಪಟ್ಟಿದ್ಲು ಹೀಗಾಗಿ ತಾಯಿ ಬಿಡೋದಿಲ್ಲ ಅಂತ ಹೇಳಿ ಗೊತ್ತಾದಾಗ ಮಗಳು ಮತ್ತು ಪ್ರಿಯಕರ ಏನು ಮಲತಂದ ಇದ್ದಾನೆ ಇವರಿಬ್ರು ಸೇರಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಸದ್ಯ ಪೊಲೀಸ್ ಮೂಲಗಳಿಂದ ಮಾಹಿತಿ ತಿಳಿದ್ಬರುವಂತದ್ದು ಒಟ್ಟಾರೆ ಈಗ ಸದ್ಯ ಒಂದು 8 ಜನರನ್ನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ವಶಕ್ಕೆ ಪಡ್ಕೊಂಡಿದ್ದಾರೆ ಕೊಲೆ ಆದಂತ ಅದೇ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಹೊಸ ರೋಡ್ ಏನಿದೆ ಅಲ್ಲಿ ನವೀನ್ ಇದ್ದ ಅಥವಾ ಬೇರೆ ಬೇರೆಯವರು ಇದ್ರ ಅಲ್ಲಿ
ಹೌದೌದು ಎರಡನೇ ಪತಿ ಅಂತ ಏನ್ ಹೇಳಲಾಗ್ತದೆ, ನವೀನೇ ಖುದ್ದು ಸ್ಥಳದಲ್ಲಿದ್ದು ಆತ ಅಟೆಂಪ್ಟ್ ಮಾಡಿದ್ದಾನೆ, ಆತನೇ ಮರ್ಡರ್ ಮಾಡಿರುವಂತ ಸಜ್ಜರ್ ಜೊತೆ ಸೇರಿ ಅಂತೇಳಿ ಈಗ ಎಲ್ಲ ದೃಶ್ಯಗಳು ಕೂಡ ಮತ್ತೆ ಸಾಕ್ಷ್ಯಧಾರಗಳು ಕೂಡ ಪೊಲೀಸರು ಸಿಕ್ಕಿದೆ ಅಂತೇಳಿ ಆತನ ಈಗ ಅರೆಸ್ಟ್ ಮಾಡಲಾಗಿದೆ. ನವೀನ್ ಜೊತೆ ಆತ ಜೊತೆಯಿಂದ ಅನೂಪ್ ಅನ್ನ ಕೂಡ ವಶಕ್ಕೆ ಪಡೆದು ಅರೆಸ್ಟ್ ಅನ್ನು ತೋರಿಸಲಾಗಿದೆ. ಜೊತೆಗೆ ಏನು ಅರ್ಚನಾ ರೆಡ್ಡಿ ಮಗಳನ್ನು ಸಹ ನಿನ್ನೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರೆ ಇಲ್ಲಿವರೆಗೆ ಅರೆಸ್ಟ್ ಅಂತ ತೋರಿಸಲಿಲ್ಲ ಅರ್ಚನಾ. ಒಟ್ಟಾರೆಯಾಗಿ ಸುಮಾರು 7 ರಿಂದ 8 ಜನ ಈ ಪ್ರಕರಣ ಸಂಬಂಧಪಟ್ಟಾಗೆ ಕಲ್ಯಾಣ ಸಿಟಿ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಅಂತಿಮವಾಗಿ ಪೊಲೀಸರ ತನಿಖೆ ವೇಳೆ ಈ ಒಂದು ಕೊಲೆಗೆ ಥ್ಯಾಂಕ್ ಯು ಚಂದ್ರಪ್ಪ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.